ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಕ್ಯಾಪ್ಸಿಕಂ ಪಲ್ಯನ ನೀವು ಡಿಫ್ರೆಂಟಾಗಿ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ನಾನೊಂದು ಇವತ್ತು ಹೊಸ ಥರದ ಕ್ಯಾಪ್ಸಿಕಂ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ಒಂದೇ ಥರದ ಪಲ್ಯ ತಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ನೀವು ಖಂಡಿತನೂ ಟ್ರೈ ಮಾಡ್ಬೋದು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನಿಲ್ಲಿ ಮೂರು ಕ್ಯಾಪ್ಸಿಕಮನ್ನು ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಈ ಕ್ಯಾಪ್ಸಿಕಮನ್ನು ಕಟ್ ಮಾಡೋಣ ರೀ ನೋಡಿ ಈಗ ಸೆಂಟ್ರಲ್ಲಿರೋ ಬೀಜವನ್ನು ತೆಗಿತಾ ಇದ್ದೀನಿ ರೀ ನಾನು ಈ ರೀತಿ ಇದರಲ್ಲಿ ಎರಡೆರಡು ಭಾಗಗಳು ಅಥವಾ ಮಾಡಿಕೊಂಡು ಮತ್ತು ಅದರಲ್ಲಿ ಮೂರು ಮೂರು ಭಾಗವನ್ನು ಮಾಡ್ತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಪೀಸನ್ನು ಮಾಡಿಲ್ಲ ರೀ ತುಂಬ ಸಣ್ಣ ಸಣ್ಣ ಪೀಸ್ಗಳನ್ನು ನಾನು ಮಾಡಿಲ್ಲ ರೀ ಇಲ್ಲ ನೀವು ಉದ್ದುದಾಗಿನೂ ಅದನ್ನು ಕಟ್ ಮಾಡ್ಕೋಬೋದು ರೀ ನೋಡಿರಿ ನಾನು ಇಷ್ಟಿಷ್ಟ ಮಾಡ್ಕೊಂಡಿದ್ದೀನಿ ಈಗ ಉಳಿದಿದ್ದ ಎರಡು ಕ್ಯಾಪ್ಸಿಕಮನ್ನು ಕಟ್ ಮಾಡೋಣ ರೀ ನೋಡಿ ನಾನು ಇಲ್ಲೆಲ್ಲ ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡಿದ್ದೀನಿ ರೀ ನೋಡಿ ಎಲ್ಲ ಒಂದೇ ಸೈಜದ ಮಾಡ್ಕೊಂಡಿದ್ದೀನಿ ಈ ಕ್ಯಾಪ್ಸಿಕಮನ್ನು ನಾನು ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅನ್ಕತ್ತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇರಲಿ ರೀ ಈ ಒಂದು ಬೌಲ್ಗೆ ಒಂದು ಬಟ್ಲಾಗಷ್ಟು ನಾನು ಇಲ್ಲಿ ಸಪ್ಪಿರೋ ಮೊಸರನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟು ತೊಗೋಬೋದು ಸಪ್ಪಿರೋ ಮೊಸರನ್ನು ತೊಗೊರಿ ಹುಳಿ ಮೊಸರು ಬೇಡ್ರಿ ಇದನ್ನು ಬಿಟ್ರಲ್ಲಿ ಬೀಟ್ ಮಾಡೋಣ ರೀ ಅಂದರೆ ಒಂದೇ ಥರ ಆಗಲಿ ಅಂತ ಹೇಳಿ ನೋಡಿ ಗಟ್ಟಿ ಮಜ್ಜಿಗೆ ಥರ ಆಗಲಿ ಇದಾಗಿದ್ರಿ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕ್ತೇನೆ ರೀ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನಾಗಷ್ಟು ಹಾಕ್ರಿ ಒಂದು ಸ್ಪೂನಾಗಷ್ಟು ಕಿಚನ್ ಕಿಂಗ್ ಮಸಾಲನ ಹಾಕ್ತಾ ಇದ್ದೀನಿ ರೀ ನೀವು ಬೇಕಾದ್ರೆ ಗರಂ ಮಸಾಲನೂ ಹಾಕೋಬೋದು ರೀ ಇಲ್ಲಿ ಒಂದು ಸ್ಪೂನಾಗಷ್ಟು ಪಾವ್ ಭಾಜಿ ಮಸಾಲನ ಹಾಕ್ತಾ ಇದ್ದೀನಿ ರೀ ಇದರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಮತ್ತು ತುಂಬ ಡಿಫ್ರೆಂಟ್ ಆಗಿರ್ತದೆ ರೀ ಒಂದು ಸ್ಪೂನಾಗಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ನಾನಿಲ್ಲಿ ಅಮಚೂರು ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ಚಾಟ್ ಮಸಾಲ ಬೇಕಾದ್ರೂ ಹಾಕೋಬೋದು ರೀ ಈಗ ಇದನ್ನು ಈ ಮಸಾಲೆಗಳನ್ನ ಮೊಸರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ನೋಡಿ ಯಾವುದೇ ರೀತಿ ಗಂಟಾಗ್ದಂಗೆ ನೀಟಾಗಿ ಮಿಕ್ಸ್ ಆಗಲಿ ರೀ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಯಾವ್ರಿ ಇದನ್ನು ಸೈಡಿಗೆ ಇಡ್ತೀನಿ ನಾನು ಆಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಪ್ಯಾನ್ಗೆ ಆ ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೊಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿ ಹೈ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ ರೀ ಹುರಿದ್ ಮಾಡ್ರೆ ಪಲ್ಯ ಟೇಸ್ಟು ಚೆನ್ನಾಗಾಗ್ತದೆ ರೀ ನೋಡಿ ಹೈ ಫ್ಲೇಮಲ್ಲೇ ಹುರಿಯೋಣ ರೀ ಮ್ಯಾಲೆ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕು ರೀ ನೋಡಿರಿ ಸ್ವಲ್ಪ ಸ್ವಲ್ಪ ಹುರಿದಾಗೂ ಸ್ಪಾಟ್ಸೂ ಬಂದವು ನೋಡಿ ಈ ಥರ ಇಷ್ಟು ಹುರಿದ್ರೆ ಸಾಕು ರೀ ಈಗ ಕರೆಕ್ಟಾಗಿ ಹುರಿದವ್ರಿ ರೀ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಹುರಿಯೋದ್ರಿಂದ ಒಂದು 50% ಇವು ಬೇಯಿಸ್ಬಿಡ್ತಾವ್ರಿ ನೋಡಿ ಈಗ ಇವು ಚೆನ್ನಾಗಿ ಕರೆಕ್ಟಾಗಿ ಹುರಿದವ್ರಿ ಇದನ್ನು ಸೈಡಿಗೆ ಇಡ್ತೀನಿ ಈಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನಾದಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಾದಷ್ಟು ಇಲ್ಲಿ ಸೊಂಪನ್ನು ಹಾಕ್ತಾ ಇದ್ದೀನಿ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾರೆ ನಿಮ್ಗೆ ಇಷ್ಟ ಇಲ್ಲಾಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ಒಂದು ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಇಲ್ಲಿ ಮೂರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೇನೆ ಮಾಡ್ತಾ ಇದ್ದೀನಿ ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕೋರಿದ್ರಂದ್ರೆ ಮೆಣಸಿನಕಾಯಿನ ಕಡಿಮೆ ಹಾಕ್ರಿ ಈಗ ಇವನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ತೀನಿ ರೀ ನೋಡಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಲಿ ರೀ ಈಗ ಕರೆಕ್ಟಾಗಿ ಫ್ರೈ ಆಗ್ಯಾವ ರೀ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ ಹಸಿ ವಾಸನೆ ಹೋಗಿ ಈರುಳ್ಳಿ ಸಾಫ್ಟ್ ಆಗಬೇಕು ರೀ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟೇ ಒಂದು ನಿಮಿಷ ಆಗಷ್ಟು ಇದನ್ನು ಬೇಯಿಸ್ಕೊಂಡಿದ್ದೀನಿ ರೀ ನೋಡಿ ಸಾಫ್ಟ್ ಆಗಿದೆ ಸ್ವಲ್ಪ ಕಲರ್ನು ಚೇಂಜ್ ಆಗಿದೆ ಈಗ ಒಂದು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಪೇಸ್ಟನ್ನು ಹಾಕ್ಬೋದು ಅಥವಾ ತುರಿದು ಬಿಟ್ಟು ಹಾಕ್ಬೋದು ರೀ ಟೊಮ್ಯಾಟೋನೂ ಈರುಳ್ಳಿ ಜೊತೆ ಮಿಕ್ಸ್ ಮಾಡೋಣ ರೀ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು ರೀ ಅದರ ಹಸಿ ಅಂಶ ಇದ್ರೆ ಗ್ರೇವಿಯಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡಲ್ಲ ರೀ ಟೊಮ್ಯಾಟೊ ಸಾಫ್ಟ್ ಆಗೋ ಸಲುವಾಗಿ ನಾನು ಮುಚ್ಚಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ತೀನಿ ರೀ ನೋಡಿ ಈಗ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗ್ಯಾವ ರೀ ಈಗ ಕರೆಕ್ಟಾಗಿನೂ ಬೇಯ್ದಾವ ರೀ ಅವು ಇದಕ್ಕೆ ನಾನು ಮೂರು ಸ್ಪೂನ್ ಆಗಷ್ಟು ಹುರಿದಿರುವ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ಮೀಡಿಯಂ ಫ್ಲೇಮಲ್ಲಿಟ್ಟೆ ಇದರ ಹಸಿ ಅಂಶ ಹೋಗುವವರೆಗೂ ಚೆನ್ನಾಗಿ ಹುರಿದೀನಿ ರೀ
ಇದರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಈ ಈರುಳ್ಳಿ ಟೊಮ್ಯಾಟೊ ಜೊತೆ ಆ ಕಡಲೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡೋಣ ರೀ. ಮತ್ತು 1 ನಿಮಿಷ ಆಗಷ್ಟು ಆ ಮಸಾಲೆ ಒಳಗೂ ಇದನ್ನು ಹುರಿತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಜೊತೆನೂ ಕಡಲೆ ಹಿಟ್ಟು ಚೆನ್ನಾಗಿ ಹುರಿಯಿರಿ. ಇದು ನನಗೆ ಗ್ರೇವಿ ನಿಮ್ಗೆ ಎಷ್ಟು ಬೇಕೋ ಅದ್ರ ಸಲುವಾಗಿ ಕಡಲೆ ಹಿಟ್ಟಿನ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ಈಗ ಮೊಸರನ್ನು ಹಾಕ್ತಾ ಇದ್ದೀನಿ, ಆ ಮಸಾಲೆ ಹಾಕಿರೋ ಮೊಸರನ್ನು. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ತೀನಿ ರೀ. ನೋಡ್ರಿ, ಇದು ಚೆನ್ನಾಗಿ ಬೇಯಿದ್ರೆ ನೋಡಿ ಗ್ರೇವಿ ಗಟ್ಟಿ ಅನ್ಸಕತ್ತದ ರೀ. ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೀರನ್ನು ನೋಡಿ ಹಾಕೋರಿ. ಇದು ಚೆನ್ನಾಗಿ ಬೇಯಿದ್ಮೇಲೆ ನಾನು ಹುರಿದು ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಮನೇಲಿ 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ ಹಾಕ್ತಾ ಇದ್ದೀನಿ, ಫ್ಲೇವರು ಚೆನ್ನಾಗಿ ಕೊಡ್ತಾರೆ. ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕ್ಬೋದ್ರಿ. ಇದನ್ನು ಮಿಕ್ಸ್ ಮಾಡೋಣ್ರಿ. ನೋಡಿರಿ, ಕಡಲೆ ಹಿಟ್ಟು ಹಾಕಿರೋದ್ರಿಂದನೇ ಈ ಗ್ರೇವಿ ಇಷ್ಟು ಥಿಕ್ ಆಗ್ತದೆ ರೀ. ಇಷ್ಟು ಥಿಕ್ ಬೇಡ ಅಂದರೆ ನೀವು 2 ಸ್ಪೂನು ಹಾಕೋಷ್ಟು ಕಡಲೆ ಹಿಟ್ಟನ್ನು ಹಾಕೋಬೋದು. ಈಗ ನನಗೆ ಗಟ್ಟಿ ಅನ್ಸಕತ್ತದ, ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತಾ ಇದ್ದೀನಿ, ನೀರನ್ನು ಹಾಕ್ತಾ ಇದ್ದೀನಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಆ ಥರ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟನೆ 5 ನಿಮಿಷ ಬೇಯಿಸೋಣ್ರಿ. ನೋಡಿ 5 ನಿಮಿಷ ಆಗಿದೆ ನೋಡಿ, ಪಲ್ಯ ಚೆನ್ನಾಗಿ ಬೇಯ್ದದ್ರಿ. ಇದು ಕ್ಯಾಪ್ಸಿಕಮ್ನು ಸಾಫ್ಟ್ನೇ ಆಗಿರ್ತವ್ರಿ. ಈಗ ಕರೆಕ್ಟಾಗಿ ಪಲ್ಯ ರೆಡಿ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ, ಬಿಸಿ ಬಿಸಿ ಇದನ್ನು ಕಡಲೆ ಹಿಟ್ಟು ಹಾಕಿದ ಕ್ಯಾಪ್ಸಿಕಮ್ ಪಲ್ಯ ಹತ್ತಿರೋ, ದಹಿ ಕ್ಯಾಪ್ಸಿಕಮ್ ಹತ್ತಿರೋ, ಕ್ಯಾಪ್ಸಿಕಮ್ ಮಸಾಲ ಹತ್ತಿರೋ, ಕ್ಯಾಪ್ಸಿಕಮ್ ಕರಿ ಹತ್ತಿರೋ ರೆಡಿ ಆಗಿದ್ರಿ. ಇದು ರೊಟ್ಟಿ, ಚಪಾತಿ, ಕುಲ್ಚ, ರೈಸು, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.